ಈ ಒಂದು ಕಾರ್ಗೆ ಹತ್ತತ್ರ 5 ಲಕ್ಷ ಖರ್ಚು ಮಾಡಿದ್ದಾರೆ. ರಾಗೆಡ್ ಲುಕ್ ಆಫ್ ಥಾರ್ ಫ್ರಂಟ್ ಪ್ರೊಫೈಲ್ ಅಲ್ಲಿ ನಿಮಗೆ ಒಂದು ಕ್ರೋಮ್ ಎಂದು ಬಂಪರ್ ಅನ್ನು ಹಾಕಿದ್ದೇವೆ. ಸೊ ನನಗೆ, ನೀವು ತುಂಬಾ ಕಡೆ ಕೆಲಸ ನೋಡಿರ್ತೀರಿ, ತುಂಬಾ ಮಾಡಿಫಿಕೇಶನ್ಸ್ ನೋಡಿರ್ತೀರಿ, ಸೊ ಒಂದು ನಿಮ್ದು ಒಂದು ಒಪಿನಿಯನ್ ಫಿನಿಶಿಂಗ್ ಬಗ್ಗೆ ಹೇಗಿದೆ ಕಿರಣ್? ಇದು ಫಿನಿಶಿಂಗ್ ಬಗ್ಗೆ ನೋ ಕಮೆಂಟ್ಸ್ ಅಷ್ಟೇ. ತುಂಬಾ ಜನ ಥಾರಿಗೆ ಹಾಫ್ ಕೆರಿಯರ್ ಹಾಕ್ತಾರೆ, ಬಟ್ ಈ ಕಸ್ಟಮರ್ಗೆ ಸ್ಪೆಸಿಫಿಕ್ ಆಗಿ ಫುಲ್ ಬೇಕಿತ್ತು. ಸೊ ಇದೊಂದು ತುಂಬಾ ರಗೆಡ್ ಲುಕ್ನು ಕಾಣ್ತಿದೆ, ಇಟ್ ಲುಕ್ಸ್ ವೆರಿ ನೈಸ್, ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಥಾರ್ ವರ್ಡಿಂಗ್ಸ್ ಆಗಿರ್ಬೋದು, ಅದ್ರ ಜೊತೆ ಆಂಬಿಯಂಟ್ ಲೈಟ್ ಆಗಿರ್ಬೋದು, ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಅಲ್ಲಿ ಆಗಿರ್ಬೋದು, ನೀಟ್ ಆಗಿ ಆಂಬಿಯಂಟ್ ಲೈಟ್ ಆಗಿದೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಸದ್ಯಕ್ಕೆ ಇವಾಗಿರೋ ಟ್ರೆಂಡಲ್ಲಿ ಈ ಒಂದು ಕಾರ್ಗೆ ಇಂಟ್ರಡಕ್ಷನ್ನೇ ಬೇಕಾಗಿಲ್ಲ. ಸೊ ಇದನ್ನು ಕಾರ್ ಅನ್ನೋದಕ್ಕಿಂತ ಥಾರ್ ಅಂತಲೇ. ಸೊ ಇದು ಫೇಮಸ್ಸು, ಆ್ಯಂಡ್ ಸೆಲೆಬ್ರಿಟೀಸಿಂದ ಇಟ್ಕೊಂಡು ಪ್ರತಿಯೊಬ್ಬರು, ಪೊಲಿಟಿಷಿಯನ್ ಆಗಿರ್ಬೋದು, ಒಬ್ಬ ಕಾಮನ್ ಮ್ಯಾನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತಗೋಬೇಕು, ನಾನು ಕೂಡ ಈ ಕಾರನ್ನ ತೊಗೊಂಡು ಮಾಡಿಫೈ ಮಾಡಿಸ್ಬೇಕು ಅನ್ನೋವಂತಹ ಒಂದು ಕಾರ್ ಇದು. ಸೊ ಇದರ ಇಮ್ಮೆನ್ಸ್ ಆಫ್ ರೋಡ್ ಕೆಪಬಿಲಿಟೀಸ್ ಆಗಿರ್ಬೋದು ಅಥವಾ ಒಂದು ರೋಡ್ ಪ್ರೆಸೆನ್ಸ್ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿದೆ. ಬಟ್ ಒಂದು ಡಿಪಾರ್ಟ್ಮೆಂಟು ಇದರಲ್ಲಿ ಲ್ಯಾಕಿಂಗ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಒಳಗಡೆ ಇಂಟೀರಿಯರ್ಸು ರಗಡಾಗಿ ಆಫ್ ರೋಡ್ಗೆ ಏನು ಬೇಕು ಆ ಥರ ಕೊಟ್ಟಿದ್ದಾರೆ. ಸೊ ನಿಮಗೆ ಲಾಂಗ್ ಟ್ರಾವೆಲ್ಗೆ ಮತ್ತು ಸ್ವಲ್ಪ ಕಂಫರ್ಟ್ ನೋಡ್ತೀನಿ, ಒಂದು ಲಕ್ಸುರಿನೆಸ್ ನೋಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಕಾರು ಅಷ್ಟೊಂದು ಸೂಟಬಲ್ ಅಲ್ಲ. ಬಟ್ ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆರ್ ಎಸ್ ಕಾರ್ ಮಾಡಿಫೈಯರ್ಸ್ ಅವರು ಒಂದು ಥಾರ್ನ ಲಕ್ಸುರಿ ಕಾರ್ ಆಗಿ ಕನ್ವರ್ಟ್ ಮಾಡಿಕೊಡ್ತಾರೆ. ಸೊ ಅದು ಯಾವ ಥರ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದರ ಇಂಟೀರಿಯರ್ಸ್ ಬಂದುಬಿಟ್ಟು ನಿಜವಾಗ್ಲೂ ಬಾಂಬ್ ಆಗಿದೆ ಅಂತ ಹೇಳ್ತೀನಿ. ಸೊ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳೋದಾದರೆ, ಸೀಟ್ ಕವರ್ಸ್ ಆಗಿರ್ಬೋದು, ರೂಫಿಂಗ್ ಆಗಿರ್ಬೋದು, ಆ್ಯಂಬಿಯಂಟ್ ಲೈಟ್ಸ್ ಕೂಡ ಮಾಡಿದ್ದಾರೆ, ಸ್ಟೀರಿಂಗ್ ರ್ಯಾಪ್ ಮಾಡಿದ್ದಾರೆ, ಸಾಕಷ್ಟು ಕೆಲಸ ಇಂಟೀರಿಯರಲ್ಲಿ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಕಾರ್ಗೆ ಹತ್ತತ್ರ 5 ಲಕ್ಷ ಖರ್ಚು ಮಾಡಿದ್ದಾರೆ. ಸೊ ಏನೆಲ್ಲ ಖರ್ಚು ಮಾಡಿದ್ದಾರೆ, ಯಾವ ಥರ ಮಾಡಿಫಿಕೇಶನ್ ಮಾಡಿದ್ದಾರೆ ಆರ್ ಎಸ್ ಕಾರ್ ಮಾಡಿಫೈಯರ್ಸ್ ಅವರು ಈ ಒಂದು ತಾರ್ನ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಆರ್ ಎಸ್ ಕಾರ್ ಮಾಡಿಫೈಯರ್ಸ್ನ ಓನರ್ ಆಗಿರುವಂತಹ ಶಿಲ್ಪಾ ಮೇಡಮ್ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಥ್ಯಾಂಕ್ ಯು ಸೋ ಮಚ್ ಕಿರಣ್, ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಬಂದಿದ್ದಕ್ಕೆ. ಈ ತಾರ್ ಬಗ್ಗೆ ಹೇಳಿ. ಸೊ ಲಾಸ್ಟ್ ಟೈಮ್ ಒಂದು ತಾರ್ ವಿಡಿಯೋ ಮಾಡಿದ್ವಿ ನಾವು, ತುಂಬಾ ಜನ ಐ ತಿಂಕ್ ಬಂದಿದ್ದಾರೆ ಅಂತ ಅನ್ಕೊಂತೀನಿ. ವೆರಿ ಗುಡ್ ರೆಸ್ಪಾನ್ಸ್. ಅದು ನಿಮ್ಮ ಚಾನಲ್ಲೇ ಮಾಡಿದ್ದು, ನಂದು ತಾರ್ ಮಾಡಿದ್ದು ಆಕ್ಚುಲಿ. ಆ ತಾರಲ್ಲಿ ನಿಮಗೆ ನೋಡಿರ್ಬೋದು ಲೈಕ್ ಇಂಟೀರಿಯರ್ ಎಲ್ಲನೂ ಮಾಡಿದೆವು. ಅದನ್ನು ನೋಡಿ ತುಂಬ ಜನ ಬಂದು ಲೈಕ್ 3 ಲ್ಯಾಕ್ 4 ಲ್ಯಾಕ್ 5 ಲ್ಯಾಕ್ ಆ ಥರ ಮಾಡಿಫಿಕೇಶನ್ ಮಾಡಿದರು. ಸೊ ಈ ಕಸ್ಟಮರ್ಗೆ ಸ್ವಲ್ಪ ಕಾರ್ದು ಪ್ಯಾಷನ್ ಜಾಸ್ತಿ ಇದ್ದ ಕಾರಣ ಇದವ್ರದ್ದು 6th or 7th ಕಾರ್ ನಮ್ಮ ಹತ್ರ ಮಾಡ್ತಿರೋದು. ಸೊ ಇದವ್ರದ್ದು ಫಸ್ಟ್ ಕಾರ್ ಅಲ್ಲ. ಸೊ ಹಾಗಾಗಿ ಇವರಿಗೆ ಇದರಲ್ಲಿ ಏನೆಲ್ಲ ಮಾಡ್ಬೋದು, ಏನೆಲ್ಲ ಲೋಡ್ ಮಾಡ್ಬೋದು ಎಲ್ಲನೂ ಲೋಡ್ ಮಾಡಿದ್ದೇವೆ ಇದರಲ್ಲಿ. ಅಂದರೆ ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು, ಏನು ಬೇಕಾದ್ರೂ ಮಾಡಿ ಚೆನ್ನಾಗಿ ನಮಗೆ ಒಪ್ಪಿಸಿಬಿಟ್ರು. ಬಿಕಾಸ್ ಅಂದರೆ ಅವ್ರಿಗೆ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆ ಲೈಕ್ ಒಂದು 5-6 ಕಾರ್ಸ್ ಮಾಡಿದ ಕಾರಣ. ಸೊ ಅದಾಗಿ ಅದಕ್ಕೋಸ್ಕರ ಹೇಳಿದ್ರು ಇದರಲ್ಲಿ ಏನೆಲ್ಲ ಮಾಡ್ಬೋದು ಇವು ಲೋಡ್ ಇಟ್ಟು ಅಂತೇಳಿ ನಮ್ಮ ಕೈಗೆ. ಅಂದರೆ ಏನೆಲ್ಲ ಮಾಡಿದ್ದೀರಾ ಡೈರೆಕ್ಟ್ ಆಗಿ ತಿಳಿಸ್ಕೊಟ್ಬಿಡಿ. ಓಕೆ, ಈಗ ಲೆಟ್ ಸ್ಟಾರ್ಟ್ ವಿತ್ ದ ಫ್ರಂಟ್ ಪ್ರೊಫೈಲ್. ಸೊ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ನಿಮಗೆ ಫಸ್ಟ್ ರೂಫ್ ಕ್ಯಾರಿಯರ್ ನೋಡ್ತಿರ್ಬೋದು. ತುಂಬಾ ಜನ ಥಾರಿಗೆ ಹಾಫ್ ಕ್ಯಾರಿಯರ್ ಹಾಕ್ತಾರೆ, ಬಟ್ ಈ ಕಸ್ಟಮರ್ಗೆ ಸ್ಪೆಸಿಫಿಕ್ ಆಗಿ ಫುಲ್ ಬೇಕಿತ್ತು. ಸೊ ಇದೊಂದು ತುಂಬಾ ರಗೆಡ್ ಲುಕ್ನು ಕಾಣ್ತಿದೆ, ಇಟ್ ಲುಕ್ಸ್ ವೆರಿ ನೈಸ್. ಅದಾದ ನಂತರ ನೆಕ್ಸ್ಟ್ ಬರೋದು ಯುಎಫ್ಒ ಲೈಟ್. ಸೊ ಯುಎಫ್ಒ ಲೈಟ್ ಅಗೇನ್ ನಿಮಗೆ ಯೂಸ್ ಮಾಡಿದ್ದು ಪ್ರೋಮ್ಯಾನ್ ಇದು. ಸೊ ನನ್ನ ತಾರಲ್ಲಿ ಬೇರೆ ಮಾಡಿದೆವು. ಸೊ ಯಾಕಂದ್ರೆ ದಿನ ದಿನ ಹೋದಾಗೆ ಅಪ್ಡೇಟ್ ಆಗ್ತಾ ಹೋಗಿ, ಈಗ ನಮ್ಮ ತಾರು ಆಲ್ಮೋಸ್ಟ್ 2 ವರ್ಷ 1.5 ವರ್ಷ ಆಗ್ತಾ ಬಂತು. ಆಗ ಇದ್ದಿದ್ದೆ ಬೇರೆ, ಈಗ ಇರುವುದೇ ಬೇರೆ. ಸೊ ಆಗ ಪ್ರೋಮ್ಯಾನ್ದೆಲ್ಲ ಯುಎಫ್ಒ ಲೈಟ್ ಇದ್ದಿಲ್ಲ. ಸೊ ಹಾಗಾಗಿ ಒಂದು ಅಪ್ಗ್ರೇಡೇಷನ್ ಅಂತ ಬಂದಾಗ ಇದೀಗ ಲೇಟೆಸ್ಟ್ ಮಾಡರ್ನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಯುಎಫ್ಒ ಲೈಟ್ ಅಂತ ಬಂದಾಗ ಪ್ರೋಮ್ಯಾನ್ ಬ್ರ್ಯಾಂಡ್ ಇದು ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಕೂಲಿಂಗ್ ಪೇಪರ್. ಸೊ ಕೂಲಿಂಗ್ ಪೇಪರ್ ಗರ್ವಾರೆ ಬ್ರ್ಯಾಂಡ್ ಇದು, ಫ್ರಂಟಿಗೆ 70% ವಿಚ್ ಇಸ್ ಲೀಗಲಿ ಅಪ್ರೂವ್ಡ್ ಹಾಕಿರೋದು. ಸೊ ನಿಮಗೆ ಆಂಟಿ ಗ್ಲೇಯರ್ ಮತ್ತು ಸನ್ ಯುವಿ ರಿಜೆಕ್ಷನ್ ಎರಡು ಕಟ್ ಆಫ್ ಆಗ್ತದೆ. ಅದಾದ ನಂತರ ಬೋನೆಟ್ ಅಲ್ಲಿ ನೀವು ನೋಡ್ತಿರ್ಬೋದು ಮೇನ್ ಆಗಿ ಎಲ್ಲದು ಬ್ಲ್ಯಾಕ್ ಮ್ಯಾಜಿಕ್ ಲೈಟ್ ಹಾಕಿದ್ದೀವಿ, ಅದ್ರ ಜೊತೆ ಪ್ರೋ ಮ್ಯಾನ್ ಇದು ಕ್ಲ್ಯಾಂಪ್ ಹಾಕಿದ್ದೀವಿ. ಸೊ ಒಂದು ತುಂಬಾನೇ ರಗೆಡ್ ಲುಕ್ ಕಾಣ್ತದೆ, ಅದೇ ರೀತಿ ಬೇಕಾದಾಗ ಮಾತ್ರ ಆನ್ ಮಾಡ್ಕೊಳ್ಬಹುದು. ಅಪೋಸಿಟ್ ಅವ್ರಿಗೂ ಟ್ರಬಲ್ ಮಾಡದೆ ಲೈಕ್ ಆಫ್ ರೋಡ್ ಅಲ್ಲ ಹೋದಾಗ ಮಾತ್ರ ಆನ್ ಮಾಡುವಂತ ಒಂದು ಫೆಸಿಲಿಟಿ ಕೊಟ್ಟಿದ್ದೀವಿ. ಇಲ್ಲ ಎಲ್ಲಾ ಟೈಮಲ್ಲಿ ಇಟ್ಟು ಅಪೋಸಿಟ್ ಅವರಿಗೆ ನಿಮಗೆ ಟ್ರಬಲ್ ಕೊಡ್ಬೇಕು, ನೋ, ಇಟ್ಸ್ ನಾಟ್ ಅ ಇಂಟೆನ್ಷನ್. ಬಟ್ ಯಾ ಕಸ್ಟಮರ್ ಎಲ್ಲೋ ನಿಮಗೆ ಆಫ್ ರೋಡ್ ಅಲ್ಲ ಹೋದಾಗ ತುಂಬಾ ಡಾರ್ಕ್ ಇದ್ದ ಜಾಗದಲ್ಲಿ ದೇ ಕ್ಯಾನ್ ಸ್ವಿಚ್ ಆನ್ ದ ಲೈಟ್ ಅಂಡ್ ದೇ ಕ್ಯಾನ್ ಯೂಸ್ ಇಟ್. ಸೊ ಇಷ್ಟು ಫ್ರಂಟ್ ಪ್ರೊಫೈಲ್ ಅಂತ ನಿಮಗೆ ಮೇಜರ್ ಪಾರ್ಟ್ ತಾರ್ದು ಒಂದು ಲುಕ್ ಅಂತೇಳಿ ಬರುದೇ ಇಲ್ಲಿಂದ. ಸೊ ಎಲ್ಲರೂ ನೋಡ್ತಿರ್ಬೋದು ಇನ್ನೊಂದು ಆರ್ ಎಸ್ ಏನ್ ಹಾಕಿದ್ದಾರೆ ಅಂತ ಹೇಳಿ, ನಮ್ದೆಲ್ಲ ಕಾರ್ ಕಸ್ಟಮರ್ದೆ. ಸೊ ಆರ್ ಎಸ್ ಅಂತ ಅವ್ರದ್ದು ಮನೆಯವ್ರದ್ದು ಹೆಸರು. ಸೊ ನಮ್ಮ ಕಾರಲ್ಲಿ ಹೇಗಿತ್ತು ಅದೇ ರೀತಿ ಅವ್ರದ್ದು ಮನೆದು ಹೆಸರು ಅವರ ಕಾರ್ ಅಲ್ಲಿ ಹಾಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು 7 ಸ್ಲಾಟ್ ಗ್ರಿಲ್ ವಿತ್ ಲೈಟ್.
ಸೊ ಇದು ಒಂದು ಥಾರಿಗೆ ತುಂಬಾ ಎನ್ಹಾನ್ಸ್ ಮಾಡುವಂಥದ್ದು. ಸೊ ಈ ಪ್ರೊಫೈಲ್ ಅಂತ ಬಂದಾಗ ನಿಮಗೆ 7-slot ಗ್ರಿಲ್ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, ಸ್ಮೋಕ್ ಇದು DRL ಆಗಿರ್ಬೋದು, ಇದು ಇಷ್ಟು ಒಂದು ಸೆಟಪ್ ಅಲ್ಲಿ ಬರೋದು. ಓಕೆ. ಸೊ ಈಗ ಲೈಟ್ ಅಂತ ಬಂದಾಗ ದೇರ್ ಇಸ್ ಅ ಲಾಟ್ ಆಫ್ ಮಾಡೆಲ್ಸ್, ಮೈನಸ್ ಆಗಿರ್ಬೋದು, ರ್ಯಾಂಗ್ಲರ್ ಆಗಿರ್ಬೋದು, ತುಂಬಾ ವೆರೈಟೀಸ್ ಇದೆ. ಬಟ್ ಈ ಕಸ್ಟಮರ್ ಆಸ್ ಅವರಿಗೆ ಎಲ್ಲಾನು ಬೆಸ್ಟ್ ಬೇಕಿದ್ದ ಕಾರಣ, ಸೊ ನನ್ನ ಥಾರಲ್ಲಿ ಏನಿದೆ ನೈಟ್ ಫೋರ್ಸ್ ಇದು ವಿಚ್ ಕಮ್ಸ್ ವಿತ್ 18 months ವ್ಯಾರಂಟಿ, ಹೈ ಬೀಮ್ ಲೋ ಬೀಮ್ ವಿತ್ ವೈಟ್ ಇದು ಇಂಡಿಕೇಟರ್ ಲೈಟ್ ಜೊತೆ ಅವ್ರು ತಗೊಂಡಿದ್ದಾರೆ. ಅದ್ರ ಜೊತೆ ಅದಕ್ಕೆ ಮ್ಯಾಚ್ ಆಗುವಂಗೆ ಒಂದು ಸ್ಮೋಕ್ ಇದು ಟೇಲ್ ಲೈಟ್ ಅನ್ನು, ಐ ಮೀನ್ ಸ್ಮೋಕ್ ಇದು DRL ಅನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಲೈಕ್ ಒಂದು ಲುಕ್, ಇನ್ನೊಂದು ಇಂಡಿಕೇಟರ್ ಹಾಕಿದಾಗ ಇಟ್ ವರ್ಕ್ಸ್ ಆಸ್ ವೆಲ್. ಸೊ ಇನ್ನೊಮ್ಮೆ ಲೈಕ್ ನನ್ನ ಥಾರ್ ಮಾಡುವಾಗ ಈ ಥರ ಪ್ರೋಮೆನ್ ಬಂಪರ್ ಎಲ್ಲ ಇದ್ದಿಲ್ಲ. ಸೊ ಈಗ ಇದರಲ್ಲಿ ನೀವು ನೋಡ್ತಿರ್ಬೋದು ಅ ರಗೆಡ್ ಲುಕ್ ಆಫ್ ಥಾರ್ ಫ್ರಂಟ್ ಪ್ರೊಫೈಲಲ್ಲಿ ನಿಮಗೆ ಒಂದು ಪ್ರೋಮೆನ್ ಬಂಪರ್ ಅನ್ನು ಹಾಕಿದ್ದೇವೆ. ಸೊ ಇದು ತುಂಬಾ ನಿಮಗೆ ಒಂದು ಎನ್ಹಾನ್ಸ್ ಲುಕ್ಕನ್ನೇ ಚೇಂಜ್ ಮಾಡ್ತದೆ. ಈಗ ನನ್ನ ಪ್ರಕಾರ ಈ ಫ್ರಂಟ್ ಇದು ಪ್ರೊಫೈಲಲ್ಲಿ ನಿಮಗೊಂದು ಕ್ಯಾರಿಯರ್ ಮತ್ತು ಇದೊಂದು ಪ್ರೋಮ್ಯಾನ್ ಬಂಪರ್ ತುಂಬಾ ಲುಕ್ ಚೇಂಜ್ ಮಾಡ್ತಿದೆ. ಅದ್ರ ಜೊತೆ ಅದಕ್ಕೆ ಮ್ಯಾಚ್ ಆಗುವಂತೆ ಬ್ಲಾಕ್ ಕಲರ್ ಶ್ಯಾಕಲ್ಸ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಎಸ್. ಅಂಡ್ ವೀಕ್ಷಕರೇ, ಫ್ರಂಟಲ್ಲಿ ಏನು ನೋಡಿದ್ದೀರಾ, ಇದೆಲ್ಲ ಫುಲ್ಲಿ ಫಂಕ್ಷನಲ್. ಅಂದರೆ ಬಂಪರ್ ಅಂತ ಹೇಳಿದ್ರೆ ನೀವು ಆಫ್ ರೋಡ್ ಹೋದಾಗ ತುಂಬ ಹೆಲ್ಪ್ಫುಲ್ಲು. ಅದು ತುಂಬ ಶೋಕಿಂಗೇ ಅಂತಲೇ ಒಂದಷ್ಟು ಬಂಪರ್ಗಳು ಬರ್ತವೆ, ಫೈಬರ್ ಮೆಟೀರಿಯಲ್ಲು ಮತ್ತು ಪೌಡ್ರ್ ಕೋಟೆಡ್ಡು ಆ ಥರ ಬರುತ್ತೆ. ಬಟ್ ಇದು ಕಂಪ್ಲೀಟ್ಲಿ ಮೆಟಲ್ಡೇ. ಆ್ಯಂಡ್ ಪ್ರೋಮ್ಯಾನ್ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಗ್ರಿಲ್ ಬೇಕು ಅನ್ನೋರಿಗೆ ಗ್ರಿಲ್ಲು ಇದೊಂದು ಟೈಪ್ ಆದರೆ ಇನ್ನೂ ಸಾಕಷ್ಟು ಟೈಪ್ ಆಫ್ ಗ್ರಿಲ್ಸು RS ಕಾರ್ ಮಾಡಿಫೈಯರ್ಸಲ್ಲಿ ಅವೈಲಬಲ್ ಇದೆ. ನಿಮ್ಗೆ ಯಾವ ಥರ ಗ್ರಿಲ್ ಬೇಕು ಅದನ್ನು ಹಾಕ್ಕೊಡ್ತಾರೆ. ಸೊ ಫ್ರಂಟಲ್ಲಿ ನೋಡ್ಕೊಂಡಿದ್ದೀರಾ, ಇವಾಗ ಆ್ಯಕ್ಚುಲಿ ಸೈಡ್ ಪ್ರೊಫೈಲ್ಗೆ ಹೋಗೋಣ. ಆದರೆ ಒಂದು ಇದರಲ್ಲಿ ಬಿಟ್ಟಿರುವುದು ಅಂತ ಹೇಳಿದ್ರೆ ಪ್ರೊಜೆಕ್ಟರ್. ಸೊ ಈ ಪ್ರೊಜೆಕ್ಟರು ನಿಮಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗ್ತದೆ, ಲುಕ್ಕಿಗೂ ಆಗಿರ್ಬೋದು, ಅದ್ರ ಜೊತೆ ಲೈಟ್ ಇದು ಫೆಸಿಲಿಟಿ ನಿಮಗೆ ಲುಕ್ಕಿಗೂ ಆಗಿರ್ಬೋದು, ಅದ್ರ ಜೊತೆ ಲೈಟ್ ಇದು ಫೋಕಸ್ಗೋಸ್ಕರ ನಿಮಗೆ ಇದು ತುಂಬಾ ಯೂಸ್ ಆಗ್ತದೆ. ಇಷ್ಟೆಲ್ಲ ಮಾಡಿರೋದು ಫ್ರಂಟ್ ಪ್ರೊಫೈಲ್ ಅಲ್ಲಿ. ಇನ್ನೊಂದು ಕಿರಣ್, ನೀವು ನೋಡ್ತಿರ್ಬೋದು ಇದು ಬ್ಲ್ಯಾಕ್ ಒರಿಜಿನಲ್ ಪೇಂಟ್ ಏನು ಬಂದಿರ್ತದೆ ಶೋರೂಮ್ ಇಂದ, ಆ ಥರ ಶೈನಿಂಗ್ ಇಲ್ಲ. ದಿಸ್ ತುಂಬಾ ನಿಮಗೆ ಗ್ಲಾಸಿ ಆಗಿ ಶೈನಿಂಗ್ ಆಗಿ ಕಾಣ್ತಿದೆ. ಏನ್ ರೀಸನ್ ಅಂದ್ರೆ ವಿ ಹಾವ್ ಡನ್ ದ ಸಿರಾಮಿಕ್ ಕೋಟಿಂಗ್, 5 years ವ್ಯಾರಂಟಿ ಸಿರಾಮಿಕ್ ಕೋಟಿಂಗ್ ಮಾಡಿದ್ದೇವೆ. 9H ಲೇಯರ್ ಇದು ನಾವು ಇದರಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಫೈಬರ್ ಪಾರ್ಟ್ಸ್ ಆಗಿರ್ಬೋದು, ಬಾಡಿ ಮೇಲೆ ಆಗಿರ್ಬೋದು, ಗ್ಲಾಸ್ ಮೇಲೆ ಆಗಿರ್ಬೋದು, ಕಂಪ್ಲೀಟ್ ಸಿರಾಮಿಕ್ ಕೋಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಎಸ್ ಮ್ಯಾಮ್. ಇವಾಗ ಸೈಡ್ ಪ್ರೊಫೈಲ್ ಹೇಳ್ತಾ ಹೋಗಿ ಏನೆಲ್ಲ ಮಾಡಿದೀರ ಅಂತ ಹೇಳ್ಬಿಟ್ಟು. ಸೊ ಸೈಡ್ ಪ್ರೊಫೈಲ್ ಅಂತ ಬಂದಾಗ ಇದರಲ್ಲಿ ಜಾಸ್ತಿ ಏನಿಲ್ಲ, ಲೈಕ್ ಕೂಲಿಂಗ್ ಪೇಪರ್ ಮಾಡಿದ್ದೇವೆ, ಕಂಪ್ಲೀಟ್ ಡಾರ್ಕ್. ಅಗೇನ್ ದಿಸ್ ಇಸ್ ನಾಟ್ ಲೀಗಲಿ ಅಪ್ರೂವ್ಡ್, ಬಟ್ ಕಸ್ಟಮರ್ದು ರಿಕ್ವೈರ್ಮೆಂಟ್ ಇತ್ತು, ಇಟ್ಸ್ ಕಸ್ಟಮರ್ದು ರೆಸ್ಪಾನ್ಸಿಬಿಲಿಟಿ. ಸೊ ಇದರದ್ದು ಕಂಪ್ಲೀಟ್ ಆಗಿ ಡಾರ್ಕ್ ಹಾಕಿದ್ದೀವಿ. ಅದ್ರ ಜೊತೆ ಬ್ಲ್ಯಾಕ್ ಕಾರಿಗೆ, ಸೊ ಬ್ಲ್ಯಾಕ್ ಇದೆ, ಪ್ರೋಮ್ಯಾನ್ ಇದೆ, ಅಗೇನ್ ಹಿಂಜನ್ ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ನಾರ್ಮಲಿ ತುಂಬ ಜನ ಬ್ಲ್ಯಾಕ್ ಆ್ಯಂಡ್ ರೆಡ್ ಚಾಯ್ಸ್ ಮಾಡ್ತಾರೆ, ಬಟ್ ಇದರಲ್ಲಿ ಒಂದು ಬ್ಲ್ಯಾಕ್ ಹಾಕಿ ಇಟ್ ಲುಕ್ಸ್ ವೆರಿ ನೈಸ್. ಸೊ ಇದು ನಿಮಗೆ ಸೈಡ್ ಪ್ರೊಫೈಲ್ ಅಲ್ಲಿ ಮಾಡಿರೋದು ಕೆಲಸ. ಇನ್ನೊಂದು ಮೇಜರ್, ನೀವು ಇಲ್ಲಿ ಏನಾದ್ರು ಡಿಫ್ರೆನ್ಸ್ ನೋಟ್ ಮಾಡಿದ್ದೀರಾ? ಸೊ ನಾರ್ಮಲ್ ಇದು ನಿಮಗೆ ಈ ತರ ಬ್ಲ್ಯಾಕ್ ಬರಲ್ಲ, ಇಟ್ ದ ಕಂಪ್ಲೀಟ್ ಕಲರ್ ಚೇಂಜ್ ಇರ್ತದೆ. ಸೊ ಇದರಲ್ಲಿ ಕಂಪ್ಲೀಟ್ ನಿಮಗೆ ಈ ವೀಲ್ ಆರ್ಚ್ ಅನ್ನು ರಿಮೂವ್ ಮಾಡಿ ಕಂಪ್ಲೀಟ್ ಎಲ್ಲೆಲ್ಲಿ ವೀಲ್ ಆರ್ಚ್ ಇದೆ ಕಂಪ್ಲೀಟ್ ಬ್ಲ್ಯಾಕ್ ಆಗಿ ಪೇಂಟ್ ಮಾಡಿದ್ದೇವೆ. ಇದರಲ್ಲಿ ಯೂಶಲಿ ಇದು ಫೈಬರ್ ಮೆಟೀರಿಯಲ್ ತರ ಬರುತ್ತೆ, ಕ್ಲಾಡಿಂಗು ಮತ್ತೆ ಈ ಒಂದು ವೀಲ್ ಆರ್ಚ್ ಏನು ನೋಡ್ತಿದ್ದೀರಾ ಅದೆಲ್ಲ. ಸೊ ಅದನ್ನ ಆಲ್ರೆಡಿ ಪೇಂಟ್ ಮಾಡಿದ್ದಾರೆ, ಅಂಡ್ ಪೇಂಟ್ ಕ್ವಾಲಿಟಿ ಕೂಡ ನೋಡ್ಬೋದು ಯಾವ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ರೇರ್ ಪ್ರೊಫೈಲ್ ಅಂತ ಬಂದಾಗ ಐ ತಿಂಕ್ ಟೈಲ್ ಲ್ಯಾಂಪ್ ಒಂದು ಚೇಂಜ್ ಮಾಡಿದ್ದಾರೆ. ಹೌದು, ಟೈಲ್ ಲ್ಯಾಂಪ್, ರಿಫ್ಲೆಕ್ಟರ್ ಲೈಟ್ ಮತ್ತೆ ಬಂಪರ್ಗಳು, ರಿಯರ್ ಬಂಪರ್. ಓಕೆ. ಸೊ ಅದನ್ನು ಥಾರ್ ಅಂತ ವರ್ಡಿಂಗ್ಸ್ ಇದ್ದೇ ಹಾಕಿರೋದು. ಸೂಪರ್. ಆ್ಯಕ್ಚುಲಿ ಇವಾಗ ಏನು ನೋಡಿದ್ದೀರಾ, ಇದು ಟ್ರೈಲರ್ ಥರ. ಸೊ ಒಳಗಡೆ ಅಸಲಿ ಪಿಕ್ಚರ್ ಇದೆ. ಸೊ ಏನದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತೋರಿಸ್ತಾರೆ, ಬನ್ನಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ಥರ ಮಾಡಿಫೈ ಆಗಿರುವಂತಹ ಥಾರ್ ಇಂಟೀರಿಯರು ಎಲ್ಲೂ ಕೂಡ ನೋಡಿಲ್ಲ, ನೋಡ್ತಿರ್ಬೋದು ಎಷ್ಟು ಲಕ್ಸುರಿ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ಥರ ಫಿನಿಷಿಂಗ್ ಕೂಡ ಅಷ್ಟೇ ಸಕ್ಕದಾಗಿದೆ. ಎಕ್ಸ್ಪ್ಲೇನ್ ಮಾಡ್ತಾರೆ ಶಿಲ್ಪಾ ಮೇಡಮ್. ಸೊ ಕಿರಣ್, ಬಿಫೋರ್ ಎಕ್ಸ್ಪ್ಲೇನ್ ಮಾಡೋ ಮೊದಲು, ಕೆಲಸ ಅಂತ ಬಂದಾಗ ಎಲ್ಲರೂ ಮಾಡ್ತಾರೆ. ಸೊ ನನಗೆ ನೀವು ತುಂಬ ಕಡೆ ಕೆಲಸ ನೋಡಿರ್ತೀರಿ, ತುಂಬ ಮಾಡಿಫಿಕೇಶನ್ಸ್ ನೋಡಿರ್ತೀರಿ. ಸೊ ಒಂದು ನಿಮ್ಮದು ಒಂದು ಒಪಿನಿಯನ್ ಫಿನಿಷಿಂಗ್ ಬಗ್ಗೆ ಹೇಗಿದೆ ಕಿರಣ್? ಇದು ಫಿನಿಷಿಂಗ್ ಬಗ್ಗೆ ನೋ ಕಮೆಂಟ್ಸ್ ಅಷ್ಟೇ. ನೋಡಿ, ಎಡ್ಜಸ್ ಎಲ್ಲ ಯಾವ ಥರ ಇದೆ, ಒಂದು ಎಕ್ಸ್ಟ್ರಾ ಇದು. ಆ್ಯಕ್ಚುಲಿ ಇದು ಪೇಂಟ್ ಮಾಡಿರೋವಂಥದ್ದು, ಇದೆಲ್ಲ ಡಿಪ್ಪಿಂಗ್ ಎಲ್ಲ ಮಾಡಿದ್ದಾರೆ ಎಷ್ಟೊಂದು ಪಾರ್ಟ್ಸ್ಗಳು. ಬಟ್ ಆಲ್ಸೋ ನಿಮಗೆ ಎಲ್ಲೂ ಕೂಡ ಸ್ಪಿಲ್ ಔಟ್ ಆಗಿರೋದಾಗಲಿ ಆ ಥರ ಏನೂ ಇಲ್ಲ. ರಿಮೂವ್ ಮಾಡಿದ್ದು, ಫಿಕ್ಸ್ ಮಾಡಿದ್ದು, ಲೈನ್ ಗ್ಯಾಪ್ ಎಲ್ಲಿನೂ ನಿಮಗೆ ಕಾಣ್ತಿಲ್ಲ. ಸೊ ನೀಟಾಗಿ ಮಾಡಿದೆ. ಸೊ ಬೇಸಿಕ್ಲಿ ಇದರಲ್ಲಿ ಇಂಟೀರಿಯರ್ ಅಂತ ಬಂದಾಗ ಕಸ್ಟಮರ್ದು ಒಂದು ಥೀಮ್ ಕಾನ್ಸೆಪ್ಟ್ ಇದ್ದಿದ್ದು, ವಾಲ್ನಟ್ ವಿತ್ ಅ ಬ್ಲ್ಯಾಕ್ ಕಲರ್. ಸೊ ಅದೇ ರೀತಿ ನಿಮಗೆ ಸೀಟ್ ಕವರ್ ಆಟೋಫಾರ್ಮ್ ಬ್ರ್ಯಾಂಡ್ ಇದು, ಕಂಪ್ಲೀಟ್ ವಾಲ್ನಟ್ ವಿತ್ ಅ ಬ್ಲ್ಯಾಕ್, ಸೆಂಟ್ರಲ್ಲಿ ಪರ್ಫ್ರೇಷನ್, ಸೈಡ್ಸಲ್ಲಿ ಬ್ಲ್ಯಾಕ್. ಅದೇ ರೀತಿ ನಿಮಗೆ ರೂಫಿಂಗ್ ಮೆಟೀರಿಯಲ್ ಅನ್ನು ಅದೇ ಕಲರ್ ಕೊಟ್ಟಿರೋದು. ಸೊ ರೂಫ್ ಅಂತ ಬಂದಾಗ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಬ್ಲ್ಯಾಕ್ ವಿತ್ ವಾಲ್ನಟ್ ಸ್ಟಿಚಿಂಗ್ ಕೊಟ್ಟಿದ್ದೀವಿ. ತುಂಬಾ ಫಿನಿಷಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಈಗ ಈ ಕಾರ ನೋಡ್ತಿದ್ರೆ ನನ್ನ ಥರ ಏನೋ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಲ್ಲ ಅಂತ ಫೀಲ್ ಆಗ್ತಿದೆ. ಸೊ ಇದರಲ್ಲಿ ನೀವು ಡಿಪ್ಪಿಂಗ್ನು ನೋಡ್ಬೋದು, ಲೈಕ್ ಕಂಪ್ಲೀಟ್ಲಿ ವಾಲ್ನಟ್ ಕಲರ್ ಡಿಪ್ಪಿಂಗ್ ಮಾಡಿದ್ದೀವಿ, ಫುಲ್ ಮಾಡಿಲ್ಲ. ಸೊ ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ಲೈಕ್ ಡೋರ್ ಪ್ಯಾಡ್ಸಲ್ಲಿ ಒಂದು ಪೋರ್ಷನ್ ಮಾಡಿರ್ಬೋದು, ಅದೇ ರೀತಿ ಸ್ವಿಚ್ ಬೋರ್ಡ್ ಹತ್ರ ನೀವು ನೋಡಿರ್ಬೋದು ಗ್ಲಾಸಿ ಕಲರ್. ಸೊ ಗ್ಲಾಸಿ ಫಿನಿಷಿಂಗ್ ಮಾಡಿ
ಮಾಡಿದ್ದೇವೆ. ಅದೇ ರೀತಿ ನಿಮಗೆ ರೂಫ್ ಅಂತ ಬಂದಾಗ ಅಗೇನ್, ಸೊ ಇಲ್ಲಿ ಸ್ಪೀಕರ್ ಬಾಕ್ಸ್ ಎಲ್ಲ ಬ್ಲ್ಯಾಕ್ ಮಾಡಿದ್ದೇವೆ, ಅದ್ರ ಜೊತೆ ಸೆಂಟರ್ ಪ್ಯಾನಲ್ ವಾಲ್ನಟ್ ಮಾಡಿದ್ದೇವೆ. ತುಂಬಾನೇ ಅಂದರೆ ಡೆಡಿಕೇಟ್ ಆಗಿ ಪ್ಯಾಷನೇಟ್ ಆಗಿ ಮಾಡಿರುವಂಥ ಕೆಲಸ ಇದು. ಸೊ ಇನ್ನೊಂದು ಥಾರಲ್ಲಿ ಒಂದು ನಿಮಗೆ ಹತ್ತಿ ಕುತ್ಕೊಳ್ಳುವಾಗ ಗ್ರ್ಯಾಬ್ ಹ್ಯಾಂಡಲ್ ತುಂಬಾ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಾವು ಯೂಸ್ ಮಾಡಿರೋದು ಪ್ರೋ ಮ್ಯಾನದು ಗ್ರ್ಯಾಬ್ ಹ್ಯಾಂಡಲ್, ಕಂಫರ್ಟೇಬಲು ಇದೆ, ಆಗ್ಲಿಕ್ಕೂ ಯಾವುದೇ ಪಾರ್ಟ್ಸ್ ಡ್ಯಾಮೇಜ್ ಮಾಡಿ ಹಾಕಿಲ್ಲ. ಅದಾದ ನಂತರ ಡೋರ್ ಪ್ಯಾಡ್, ಅಗೇನ್ ಡೋರ್ ಪ್ಯಾಡಿಗೆ ಹೋಗುವ, ಅದರಲ್ಲಿ ನಿಮಗೆ ಆಂಬಿಯಂಟ್ ಲೈಟ್ ನೋಡ್ತಿರ್ಬೋದು, ಇದು ಕಂಪ್ಲೀಟ್ K4, ಲೈಕ್ ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ಆಪ್ಷನ್ಸ್. ಅದರಲ್ಲಿ ನೀವು ಥಾರ್ ಅಂತ ಕಾರ್ದು ಇಮೇಜು ಬರ್ತಿದೆ. ಸೊ ನಾನೆಲ್ಲ ಒಂದು ವರ್ಷ ಮೊದಲೆಲ್ಲ ಇದೆಲ್ಲ ಇದ್ದಿಲ್ಲ. ಸೊ ಈಗ ಒಂದು ಕಂಪ್ಲೀಟ್ ಅಪ್ಗ್ರೇಡ್ ಆಗಿರುವಂಥ ಸಿಸ್ಟಮ್ ಆಗಿದೆ, ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಥಾರ್ ವರ್ಡಿಂಗ್ಸ್ ಆಗಿರ್ಬೋದು, ಅದ್ರ ಜೊತೆ ಆಂಬಿಯಂಟ್ ಲೈಟ್ ಆಗಿರ್ಬೋದು, ಕಂಪ್ಲೀಟ್ ಡ್ಯಾಶ್ ಬೋರ್ಡಲ್ಲಿ ಆಗಿರ್ಬೋದು, ನೀಟಾಗಿ ಆಂಬಿಯಂಟ್ ಲೈಟ್ ಆಗಿದೆ. ಅದ್ರ ಜೊತೆ ಇನ್ನೊಂದು ನಿಮಗೆ ಡಿಪ್ಪಿಂಗ್ ಅಂತ ಬಂದಾಗ ಸಿಸ್ಟಮ್ದು ಫಿನಿಷರನ್ನು ಡಿಪ್ ಮಾಡಿದ್ದೇವೆ, ಅದ್ರ ಜೊತೆ ಅಲ್ಲಿ ಹ್ಯಾಂಡಲನ್ನು ಬ್ಲ್ಯಾಕ್ ಕಲರ್ ಡಿಪ್ ಮಾಡಿದ್ದೇವೆ. ಸೊ ಅಲ್ಲಿನೂ ನಿಮಗೆ ಸ್ಪೀಕರ್ ಬಾಕ್ಸ್ ಇದೆ ಕೆಳಗಡೆ, ಸೊ ಆ ಸ್ಪೀಕರ್ ಬಾಕ್ಸನ್ನು ಕಂಪ್ಲೀಟ್ಲಿ ಗ್ಲಾಸಿಯಾಗಿ ಡಿಪ್ ಮಾಡಿ ಕೊಟ್ಟಿದ್ದೇವೆ. ಆ್ಯಂಡ್ ಈವನ್ ಇದರಲ್ಲೂ ಕೂಡ ನೋಡ್ಬೋದು ಎಸಿ ವೆಂಟ್ಸ್ ವಿತ್ ಆಂಬಿಯಂಟ್ ಲೈಟ್ ಬರುವಂಥದ್ದು. ಹೌದು. ಸೊ ಇದರಲ್ಲಿ ಅಗೇನ್ RGB ಕಲರ್ಸ್, ಲೈಕ್ ತುಂಬ ಕಲರ್ಸ್ ಇದೆ, ಯಾವುದು ಬೇಕು ಅದನ್ನ ನೋಡ್ಬೋದು, ಚೂಸ್ ಮಾಡ್ಕೋಬಹುದು. ಸೊ ಈಗ ಥೀಮ್ ಕಾನ್ಸೆಪ್ಟ್ ಅಂತ ಬಂದಾಗ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಸೀಟ್ ಕವರ್, ಅದ್ರ ಜೊತೆ ರೂಫಿಂಗ್, ಅದ್ರ ಜೊತೆ ನಿಮಗೆ ಆಮ್ರೆಸ್ಟ್ ಕುಷನ್ ನೋಡ್ಬಿಡುದು. ನನಗೆ ಇದರಲ್ಲಿ ಹೈಲೈಟ್ ಮಾಡ್ಬೇಕಾದ್ರೆ ಸಿ ದ ಫಿನಿಶಿಂಗ್ ಆಫ್ ದ ಕ್ವಾಲಿಟಿ, ಅಂದ್ರೆ ವರ್ಕ್ ಫಿನಿಶಿಂಗ್ ನೋಡಿ, ಒಂದು ಎಲ್ಲಿನೂ ಆಫ್ಟರ್ ಮಾರ್ಕೆಟ್ ಅಲ್ಲಿ ಮಾಡಿದ ತರ ಕಾಣ್ತಿಲ್ಲ. ಅದೇ ರೀತಿ ಈ ಆಮ್ರೆಸ್ಟ್ ನಾವು ಕೂರಿಸಿದ್ದು, ಬ್ಯಾಕ್ ಅಲ್ಲಿ ಎರಡು ಆಮ್ರೆಸ್ಟ್ ಕೂರಿಸಿದ್ದೇವೆ, ಆ ಆಮ್ರೆಸ್ಟ್ ಇವನು ನಾವು ಕಂಪ್ಲೀಟ್ ಆಗಿ ರ್ಯಾಪಿಂಗ್ ಅನ್ನು ಮಾಡಿದ್ದೇವೆ. ಇನ್ನೊಂದು ಸೈಡ್ಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಇದು ಒರಿಜಿನಲ್ ಕಾರ್ಪೆಟ್ ಇರ್ತದೆ, ಸೊ ಇಲ್ಲಿನೂ ರೂಫ್ ಇದೆ, ಏನಿದೆ ಕಂಟಿನ್ಯೂಯೇಷನ್, ಅದನ್ನ ಇಲ್ಲಿ ಕಂಟಿನ್ಯೂ ಆಗಿ ಮಾಡಿದ್ದೇವೆ. ಸೊ ಅದ್ರ ಜೊತೆ 70 ಮ್ಯಾಟ್, ಸೂಪರ್ ಸೇಮ್ ಕಲರ್, ಅಂಡ್ ಅದೇ 70 ಜೊತೆ ನಿಮಗೆ ಸ್ಟೇರಿಂಗ್ ಲೆದರ್ ರ್ಯಾಪಿಂಗ್, ಕಂಪ್ಲೀಟ್ ಬ್ಲ್ಯಾಕ್ ವಿತ್ ವಾಲ್ನಟ್ ಕಲರ್ ಸ್ಟಿಚಿಂಗ್. ಸೊ ಈ ರೀತಿ ಇಲ್ಲಿ ಸ್ಪೀಡೋಮೀಟರನ್ನು ಆಗಿ ಇರ್ಬೋದು, ಒಂದು ಬ್ಲ್ಯಾಕ್ ಗ್ಲಾಸಿ ಕಲರ್ ಆಗಿ ಫಿನಿಶಿಂಗ್ ಮಾಡಿದ್ದೇವೆ. ಯೂಶುವಲ್ ಆಗಿ ತಾರಲ್ಲಿ ನಿಮಗೆ ಒಂದಷ್ಟು ಪಾರ್ಟ್ಸ್ಗಳು ಫೈಬರ್ ಬರೋದ್ರಿಂದ ಅಷ್ಟೊಂದು ಲುಕ್ ಕಾಣ್ತಿರ್ಲಿಲ್ಲ. ಸೊ ಇವ ಎಕ್ಸಾಂಪಲ್ ಈ ಪಾರ್ಟ್ ತೊಗೊಂಡ್ರೆ ನೀವು ಇದೇ ಕಲರಲ್ಲಿ ಎಷ್ಟೊಂದು ಪಾರ್ಟ್ಸ್ಗಳು ಬರುವಂಥದ್ದು. ಸೊ ಅದನ್ನೆಲ್ಲ ಹೈಡ್ರೋ ಡಿಪ್ಪಿಂಗ್ ಮಾಡಿದ್ದಾರೆ ನೋಡ್ತಿರ್ಬೋದು. ಒಂದಷ್ಟು ಪಾರ್ಟ್ಸ್ಗಳನ್ನ ಗ್ಲಾಸಿ ಬ್ಲ್ಯಾಕ್ ಮಾಡಿದ್ದಾರೆ, ಅಂದರೆ ಪಿಯಾನೋ ಬ್ಲ್ಯಾಕ್ ಮಾಡಿದ್ದಾರೆ. ಒಂದಷ್ಟು ಪಾರ್ಟ್ಸ್ಗಳನ್ನ ನೋಡ್ತಿರ್ಬೋದು, ಎಕ್ಸಾಂಪಲ್ ಇಲ್ಲೇ. ಸೊ ಇದು ಪಿಯಾನೋ ಬ್ಲ್ಯಾಕ್ ಆದರೆ ಇದು ಬಂದ್ಬಿಟ್ಟು ವಾಲ್ನಟ್ ಕಲರು. ಸೊ ಆ್ಯಂಡ್ ಫಿನಿಷಿಂಗ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು, ಯಾರಿಗಾದರೂ ಇಫ್ ಇನ್ ಕೇಸ್ ಏನಾದರೂ ಇದು ಡೆಮೋ ನೋಡಬೇಕು ಅಂತ ಅನ್ಸಿದ್ರೆ ಒಂದ್ಸಲ ಬನ್ನಿ, ಕಸ್ಟಮರ್ ನಂಬರ್ ಕೊಡ್ತಾರೆ, ಬೇಕಾದ್ರೆ ಅವ್ರ ಅಡ್ರೆಸ್ಗೆ ಹೋಗಿ ನೋಡಿ, ನಿಜವಾಗ್ಲೂ ಫಿದಾ ಆಗ್ಬಿಡ್ತೀರಾ, ಅಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಮ್ಯಾಮ್ ಇದಕ್ಕೆ ಎಷ್ಟು ಖರ್ಚಾಯಿತು ಮ್ಯಾಮ್? ಇದಕ್ಕೆ ಖರ್ಚು ಅಂತ ಬಂದಾಗ ಆಲ್ಮೋಸ್ಟ್ 4,80,000-4,90,000 ತನಕ ಬಂದಿದೆ, ಅಂದರೆ ಎಲ್ಲನೂ ಪ್ರೀಮಿಯಂ ಹಾಕಿರೋದು. ಇನ್ನೊಂದು ಇದರಲ್ಲಿ ನಿಮಗೆ ಅವರು ಅಂದರೆ ಇವರು ನಮ್ಮ ರೆಗ್ಯುಲರ್ ಯೂಸೇಜ್ ಕಸ್ಟಮರ್, ಈ RS-ಕ್ಯಾಮ್ರಾದು RS-ಕ್ಯಾಮ್ರಾ ಅದೇ ರೀತಿ ಕಂಪನಿ ಸಿಸ್ಟಮಿಗೆ ರಿವರ್ಸ್ ಕ್ಯಾಮ್ರಾನು ಹಾಕಿದ್ದಾರೆ. ಇದು ಸೇಫ್ಟಿಗೆ, ಇದು ನಿಮಗೆ ರಿವರ್ಸ್ ತೆಗೆಯುವಾಗ. ಎಸ್ ಎಸ್ ಎಸ್. ಸೊ ಈ ರೀತಿ ಒಂದು ಆಲ್ಮೋಸ್ಟ್ ಎಲ್ಲ ಸೇರಿ 4,80,000 ತನಕ ಆಗಿದೆ. ಏನಂದರೆ ಕಸ್ಟಮರ್ದು ಒಂದೇ ಅಂದರೆ ಅವರಿಗೆ ಆಸ್ ದೇ ನೋ ನಮ್ಮದು ಎಲ್ಲ ಗೊತ್ತಿದ್ದು, ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ ಕಾರಣ ಲೈಕ್ ಶಿಲ್ಪಾ ನಮಗೆ ಇದು ಒಳ್ಳೆ ಕೆಲಸ ಮಾಡಿಕೊಡಿ, ನಿಮಗೆ ಬಿಟ್ಟು ಕೊಡ್ತೇವೆ ಯಾವುದು. ಬಟ್ ಕಲರ್ ಅಂತ ಬಂದಾಗ ವಿ ಅಡ್ವೈಸ್ಡ್ ಕಸ್ಟಮರ್, ಬಟ್ ಅವರೇ ಚಾಯ್ಸ್ ಮಾಡಿರೋದು ಈ ಕಲರ್. ಸೂಪರ್ ಮ್ಯಾಮ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ನಿಜವಾಗ್ಲೂ. ತುಂಬಾ ಖುಷಿ ಆಯಿತು ಈ ಒಂದು ತಾರನ ನೋಡಿ, ಇಂಟೀರಿಯರ್ ಆಗಲಿ ಮತ್ತು ಎಕ್ಸ್ಟೀರಿಯರ್ ಆಗಲಿ ಎಲ್ಲದನ್ನು ಕೂಡ ಪರ್ಫೆಕ್ಷನಲ್ಲಿ ಮಾಡಿದ್ದೀರಾ ಮಾಡಿಫಿಕೇಶನ್ನು. ಮ್ಯಾಮ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ನಾನು ಅಂದ್ಕೊಳ್ತೀನಿ ಈ ವಿಡಿಯೋ, ಈ ಕೆಲಸ ಪ್ರತಿಯೊಬ್ಬರಿಗೆ ಇಷ್ಟ ಆಗಿರ್ಬೋದು ಅಂತೇಳಿ. ಆ ನಂಬಿಕೆ ಮೇಲೆ ಪ್ರತಿಯೊಬ್ಬರನ್ನು ಯಾವುದೇ ಇರಲಿ, ಆಲ್ಟೋ ಆಗಿರ್ಬೋದು, ಖಾಲಿ ಇಂಟೀರಿಯರ್ ಮಾಡಬೇಕು, ಇಲ್ಲ ಸೆರಾಮಿಕ್ ಕೋಟಿಂಗ್ ಮಾಡಬೇಕು, ಇಲ್ಲ ಸೀಟ್ ಕವರ್ ಚೇಂಜ್ ಮಾಡಬೇಕು, ಏನೇ ಕೆಲಸ ಇದ್ರೂ RS ಕಾರ್ ಮಾಡಿಫೈಸ್ಗೆ ವಿಸಿಟ್ ಆಗಿ ಹಾಕಲೇಬೇಕು ಅಂತೇನಿಲ್ಲ. ಬಂದು ಕೆಲಸ ಆಗ್ತಿರೋದನ್ನು ನೋಡಿ, ಕ್ವಾಲಿಟಿ ನೋಡಿ, ಇಷ್ಟ ಆದರೆ ಮಾತ್ರ ಹಾಕೊಳ್ಳಿ ಅಂತ ಹೇಳ್ಕೊಳ್ತೇನೆ ನಾನು. ಸೂಪರ್ ಮ್ಯಾಮ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾವುದೇ ಥರ ಮಾಡಿಫಿಕೇಶನ್ ನೀವು ಮಾಡಿಸ್ಬೇಕು ಅಂತಂದರೆ ಎಸ್ಪೆಷಲಿ ಇಂಟೀರಿಯರ್ ವೈಸು ನಂಬರ್ 1 ಮಾಡಿಫೈಯರ್ಸ್ ಅಂತ ಹೇಳ್ತೀನಿ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ RS ಕಾರ್ ಮಾಡಿಫೈಯರ್ಸ್ಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ. ಮ್ಯಾಮ್ ಅಡ್ರೆಸ್ ಎಲ್ಲಿ ಬರುತ್ತೆ RS ಕಾರ್ ಮಾಡಿಫೈಯರ್ಸ್? ಈಗ ಅಡ್ರೆಸ್ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಲಾಸ್ಟ್ ಟೈಮ್ ನಿಮ್ಮದೇ ವಿಡಿಯೋ ಮಾಡಿದ್ದೇನೆ, 3 ಇದೆ ನಮ್ಮ ಹತ್ರ, 3 ಸ್ಟೋರ್. ಒಂದು BTM ಲೇಔಟಲ್ಲಿ, BTM ಲೇಔಟಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ಗೋಪಾಲ್ ಅಂಡ್ ಮಾಲ್. ಸೊ ನಮ್ಮದು ಥಾರ್ ವರ್ಕ್ಸ್ ಅಲ್ಲಿ ಆಗ್ತಿರೋದು, ಇನ್ನೊಂದು ನಿಮಗೆ ವೇಗಾ ಸಿಟಿ ಮಾಲಿಂದ ಒಂದು 7-8 ಥಾರ್ಸ್ ಎಟ್ಟಡೆ ಆಗ್ತಾ ಇರ್ತದೆ. ಸೊ ಯಾವುದೇ ಥಾರ್ ಕಸ್ಟಮರ್ ಇದ್ರೆ ಬಂದು ನೋಡ್ಕೊಳ್ಬೋದು. ಮೂರನೇದು ಬ್ರಾಂಚ್, ವೆರಿ ಬಿಗ್ ಬ್ರಾಂಚ್, ಎಂಟೈರ್ ಕರ್ನಾಟಕದಲ್ಲಿ ಇರುವಂಥ ದೊಡ್ಡ ಬ್ರಾಂಚ್ ಆಗಿದೆ ಕೇರ್ಪುರಮಲ್ಲಿ. ಸೊ ಈ ಮೂರು ನಮಗೆ ಲೊಕೇಶನ್ ಇದೆ, ಮೂರದು ಕೂಡ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನಿಮ್ಗೆ ಯಾವ್ದು ಹತ್ರ ಅಲ್ಲಿಗೆ ಹೋಗಿ ಹಾಕ್ಸ್ಕೋಬೋದು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.